ಶಾಸಕಾಂಗ ಪಕ್ಷದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯಕ್ಕೂ ಆಪ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಟ್ ಅವರು ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಡ್ರೈವ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಸವಿಸ್ತಾರವಾಗಿ ನಿಮ್ಮ ಮುಂದೆ ಎಲ್ಲವನ್ನೂ ಕೂಡ ತೆರೆದ ಪುಸ್ತಕದ ರೀತಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ವಿಜಯಪುರದ ಜಿಲ್ಲೆಯಲ್ಲಿ ಇವತ್ತು ಸೇರಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರುಗಳು ಪಕ್ಷದ ಇಷ್ಟವಂತ ಕಾರ್ಯಕರ್ತ ಬಂಧುಗಳೇ ಎಲ್ಲ ಕಟ್ಟಾಳುಗಳೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಅದರಲ್ಲೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷ್ಣಾ ನದಿ ಬೇಸಿನ್ ಇವತ್ತೇನು ಈ ಭಾವದಲ್ಲಿ ಇರ್ತಕ್ಕಂಥ ರೈತರು ಇವತ್ತಿಗೂ ಕೂಡ ಸ್ಮರಿಸ್ಕೊಳ್ತೀರಿ ಅವರ ಕನಸನ್ನ. ಅದೇ ರೀತಿ ದೇಶದ ಪ್ರಧಾನಮಂತ್ರಿಗಳಾದಾಗ 1000 ಕೋಟಿಗೂ ಹೆಚ್ಚು ಅನುದಾನವನ್ನ ಆಲ್ಮಟ್ಟಿಯ ಜಲಾಶಯವನ್ನ ಒಂದು ಮತ್ತೆ ಪುನಶ್ಚೇತನಗೊಳಿಸತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಅಂತಕ್ಕಂಥದ್ದನ್ನ ಈ ಭಾಗದ ರೈತಾಪಿ ವರ್ಗದ ಹಿರಿಯಕರು ಇವತ್ತಿಗೂ ಕೂಡ ಮರೆತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಇಷ್ಟೊಂದು ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ಅತ್ಯಂತ ಸಮಾಧಾನಕರವಾಗಿ ತಾಳ್ಮೆಯಿಂದ ಇವತ್ತು ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ತಾವ್ಯಾರು ಊಟದ ವ್ಯವಸ್ಥೆ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಮಾಡಿದ್ದಾರೆ. ರಾಜುಗೌಡರು ಹೀಗ್ತಾರೆ ಮಾತನಾಡಬೇಕಾದ್ರೆ ಜಿಲ್ಲೆಯ ಏಕೈಕ ಶಾಸಕರು ಹೇಳ್ತಾ ಇದ್ರು. ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಸ್ವಾಗತ ಕೋರಿದ್ದೀರಿ. ಒಂದು ಇವತ್ತು ಜಿಲ್ಲೆಗೆ ನಾನೇನು ಪ್ರಥಮವಾಗಿ ಸಂಘಟನೆಯ ದೃಷ್ಟಿಯಿಂದ ಹೆಜ್ಜೆಯನ್ನು ಇಟ್ಟಿದ್ದೇನೆ. ನನಗೆ ಒಂದು ಮನಸ್ಸಲ್ಲಿ ಬರ್ತಕ್ಕಂಥ ಒಂದು ಭಾವನೆ ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ನಮ್ಮ ಮಂಡ್ಯ ಇರ್ಬೋದು ಹಾಸನ ರಾಮನಗರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಇವೆಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿ ಮತದಾರರು ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಕಾರ್ಯಕರ್ತರು ಪರವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ನಾನು ಇವತ್ತು ಒಂದು ಮಾತನ್ನ ಹೇಳ್ತಿರೋಣ. ವಿಜಯಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕೈಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಸಂದರ್ಭದಲ್ಲಿ ಜಿಲ್ಲೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವ ರೀತಿ ಸದಾಕಾಲ ಪಕ್ಷದ ಮೇಲೆ ಇಟ್ಟಿದ್ದೀರಿ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಒಂದು ಶಪಥ ಮಾಡಿ ನಾನು ನಿಮಗೆ ಒಂದು ಮಾತನ್ನ ಕೊಡ್ತೇನೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 4 ಶಾಸಕರನ್ನ ನೀವೆಲ್ಲರೂ ಆಯ್ಕೆ ಮಾಡತಕ್ಕಂಥ ಶಕ್ತಿ ಆ ಸಾಮರ್ಥ್ಯ ಇವತ್ತು ನಿಮ್ಮಲ್ಲಿದೆ. ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಆದ್ಯತೆಯನ್ನ ಕೊಟ್ಟು ಸರ್ವೋತ್ತಮಕ ಅಭಿವೃದ್ಧಿಗೆ ಅನುದಾನವನ್ನ ತಗೊಂಡು ಬಂದು ಕೆಲಸ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ. ಅದೇ ರೀತಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಅದೇ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಜೊತೆಯಲ್ಲಿ ನಿಂತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಜಿಲ್ಲೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಣತೊಟ್ಟು ನಿಂತು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ಕೇವಲ ವಿಧಾನಸಭಾ ಚುನಾವಣೆ ಅಷ್ಟೇ ಇಲ್ಲ, ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಅತಿ ಶೀಘ್ರದಲ್ಲೇ ಇಡೀ ರಾಜ್ಯದಲ್ಲಿ ನಾವೇನು ಎದುರಿಸತಕ್ಕಂಥ ಒಂದು ಸನ್ನಿವೇಶ ನಾವೇನು ಕಾಣುತ್ತೇವೆ ಇವೆಲ್ಲದಕ್ಕೂ ಕೂಡ ತಾವೆಲ್ಲರೂ ಸಜ್ಜಾಗಬೇಕಾಗಿದೆ. ವಿಶೇಷವಾಗಿ ದೇವೇಗೌಡರು ಸಾಹೇಬರ
ಕುಮಾರಣ್ಣ ಅವರೇ ಒಂದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಏನಾದ್ರೂ ಇದ್ರೆ ಅದು ನಿಮ್ಮ ಪ್ರೀತಿ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಜೊತೆಯಲ್ಲಿ ಯಾವುದೇ ಸ್ಥಳೀಯ ಕೋಆಪರೇಟಿವ್ ಸೆಕ್ಟರ್ ಚುನಾವಣೆಗಳಿರ್ಬೋದು, ಒಂದು ವಿಎಸ್ಎಸ್ ಆಗಿರ್ಬೋದು, ಡೈರಿ ಚುನಾವಣೆಗಳಿರ್ಬೋದು, ಯಾವುದೇ ಚುನಾವಣೆಗಳಿರ್ಬೋದು, ನಿಮ್ಮ ಜೊತೆಯಲ್ಲಿ ನಾನು ಬಿಗಿಯಾಗಿ ನಿಂತು ಚುನಾವಣೆಯನ್ನು ಮಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡ್ತೇನೆ. ದಯಮಾಡಿ ನೀವ್ಯಾರು ಕೂಡ ತೃಪ್ತಿಯನ್ನ ಹೇಳಿದಿರೋ ಪಕ್ಷ ನೂರಕ್ಕೆ ನೂರು ಜಿಲ್ಲೆಯಲ್ಲಿ ಬಲವಾಗಿದೆ. ಮತದಾರರಿದ್ದಾರೆ, ಚಿನ್ನದಂತ ಕಾರ್ಯಕರ್ತರುಗಳಿದ್ದೀರಿ, ಜೊತೆಯಲ್ಲಿ ದೇವೇಗೌಡ ಸಾಹೇಬರು ಕುಮಾರಣ್ಣ ಅವರ ಕೊಡುಗೆಗಳಿವೆ. ಇವೆಲ್ಲವನ್ನು ಕೂಡ ನೀವು ಮತದಾರರಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಪಕ್ಷದ ಸಂಘಟನೆಗೆ ನೀವೆಲ್ಲರೂ ಒಂದನ್ನ ಕೊಡ್ಬೇಕಾಗ್ತದೆ. ಇವತ್ತು ಮೆಂಬರ್ಶಿಪ್ ಡ್ರೈವ್ ಇರ್ಬೋದು, ಬೂತ್ ಕಮಿಟಿ ಇರ್ಬೋದು, ಇವತ್ತು ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಇದೆ. ಇವತ್ತು ನಿಮ್ಮೆಲ್ಲರನ್ನ ಗುರುತಿಸ್ಬೇಕು. ಪಕ್ಷ ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸಿ ಅವರಿಗೆ ಅಧಿಕಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಪ್ರತಿಯೊಬ್ಬರು ಕೂಡ ಪಕ್ಷದ ಸದಸ್ಯತ್ವವನ್ನು ಮಾಡ್ಕೊಡ್ತಕ್ಕಂಥ ಕೆಲಸ ಮೊದಲು ಆಗಬೇಕು ಅಂತಕ್ಕಂಥದ್ದು ದಯಮಾಡಿ ತಮ್ಮ ಮನಸ್ಸುಗಳಲ್ಲಿ ಇವತ್ತಿಂದ ತಾವೆಲ್ಲರೂ ಒಂದು ದೃಢ ಸಂಕಲ್ಪ ತೊಡ್ತೀರಾ ಅಂತಕ್ಕಂಥದ್ದು ನಾನು ನಂಬ್ಕೊಂಡಿದ್ದೇನೆ. ಇವತ್ತಿನ ಈ ಸಭೆ ಕೇವಲ ಸಭೆಯಾಗಿ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ, ಇವತ್ತೇನು ಡಿವಿಜನ್ ವಾರು ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬರ್ತೇನೆ, ನಿಮ್ಮ ಜೊತೆಯಲ್ಲಿ ನಿಂತೇನೆ, ನಮ್ಮ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಇರ್ತಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಬರ್ತಾರೆ, ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆದರೆ ಇವತ್ತೇನು ಕೇಂದ್ರದ ಸಚಿವರಾಗಿ ದೆಹಲಿಯಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವರ ಒತ್ತಡಗಳು ಏನೇ ಇದ್ರು ಕೂಡ ರಾಜ್ಯದ ಜನತೆ ತೋರಿಸಿರ್ತಕ್ಕಂಥ ಪ್ರೀತಿ, ಅದರಲ್ಲೂ ಯುವ ಸಮುದಾಯ, ಸಾಕಷ್ಟು ಜನ ರೈತಾಪಿ ವರ್ಗದ ಮಕ್ಕಳು ತಮ್ಮ ತಂದೆ ತಾಯಂದಿರುಗಳು ಸಾಲ ಸೂಲ ಮಾಡಿ ನಿಮ್ಮನ್ನ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ. ಡಿಗ್ರಿಗಳು, ಮಾಸ್ಟರ್ ಡಿಗ್ರಿಗಳು, ಐ ಟಿ ಐ ಸ್ಟೂಡೆಂಟ್ಸು ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ ರಾಜ್ಯದ ಹುದ್ದೆಗಳಲ್ಲೂ ಕೂಡ ಇದ್ದಾರೆ. ವಿಪರ್ಯಾಸ ಸ್ವಂತ ಕಾಲ ಮೇಲೆ ನಿಂತು ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಯಾವುದೇ ಉದ್ಯೋಗಗಳು ಸೃಷ್ಟಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ ಏನಿದೆ, ಇವೆಲ್ಲದಕ್ಕೂ ಕೂಡ ಅವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಲಾವಕಾಶವನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆಯ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ವಿಶೇಷವಾಗಿ ಉದ್ಯೋಗವನ್ನು ಕಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಅವರಿಗಾಗಲೇ ಪಣತೊಟ್ಟು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಕುಮಾರಣ್ಣ ಅವರ ಐದು ಪಂಚರತ್ನ ಕಾರ್ಯಕ್ರಮಗಳು. ಕಳೆದ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ, ಆದರೆ ಕೆಲವೊಂದಷ್ಟು ರಾಜಕಾರಣದ ಮೊದಲಾದ ಸನ್ನಿವೇಶಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಕೈಯನ್ನು ಜೋಡಿಸಿದ್ದೇವೆ. ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ರಾಜ್ಯದ ಜನತೆಯು ಕೂಡ ನಮಗೆ ಎನ್ ಡಿ ಅಭ್ಯರ್ಥಿಗಳ ಗೆಲುವಿಗೆ ಮಿತ್ರಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಅತಿ ಹೆಚ್ಚು ಸಂಸದರನ್ನ ಆಯ್ಕೆಯನ್ನು ಮಾಡುವ ಮೂಲಕ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅತಿ ಹೆಚ್ಚು ಸಂಸದರನ್ನ ಸಂಸತ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಾಗಿ ಚುನಾವಣೆ ಮಾಡುತ್ತೇವೆ. ಆದರೆ ಕೆಲವೊಂದಷ್ಟು ಮನಸ್ಸುಗಳಲ್ಲಿ, ಕಾರ್ಯಕರ್ತರುಗಳಲ್ಲಿ, ಅಭ್ಯರ್ಥಿಗಳಲ್ಲಿ ಗೊಂದಲ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದು ಈ ವೇದಿಕೆಯಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ, ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಇಂದಿನಿಂದ ನಾವು ಅತ್ಯಂತ ಚುರುಕಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಾವೆಷ್ಟು ಪಕ್ಷವನ್ನ ಕ್ಷೇತ್ರದಲ್ಲಿ ತಳಮಟ್ಟದಿಂದ ಬಲವರ್ಧನೆಯನ್ನು ಮಾಡ್ತೇವೆ,
ನವದೆಹಲಿಯಲ್ಲಿ ಕೂತ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರುಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎಷ್ಟು ಮಟ್ಟಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಗೌರವವನ್ನು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಕ್ಷೇತ್ರವನ್ನ ಜನತಾದಳ ಪಕ್ಷದ ತೆಕ್ಕೆಗೆ ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಾದ್ರೆ ನೀವುಗಳು ಅಭ್ಯರ್ಥಿಗಳ ನೇತೃತ್ವದಲ್ಲಿ ಇಂದಿನಿಂದಲೇ ಮೈಯನ್ನು ಮರೆಯಿರಿ, ದಯಮಾಡಿ ಹೇಳ್ತೀನಿ, ಮತ್ತೆ ಮತ್ತೆ ಹೇಳ್ತೀನಿ. ನಾನು ಕೇವಲ ಕಾಟಾಚಾರಕ್ಕೋಸ್ಕರ ಪುಟಾಟಿಕೆಗೆ ಇವತ್ತು ನಾನು ಇಲ್ಲಿ ಬಂದು ಈ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಒಬ್ಬಳ್ತೇನೆ 7:35ಕ್ಕೆ ನನ್ನ ಫ್ಲೈಟ್ ಇದೆ, ಬಾಗಲಕೋಟೆಗೆ ಹೋಗಬೇಕು, ಸಮಯದ ಬರ್ತಾ ಇದೆ, ಇನ್ನು ಸಾಕಷ್ಟು ಮಾತಾಡಬಲ್ಲ. ನೀವು ಬೂತ್ ಕಮಿಟಿ ಎಷ್ಟು ವೇಗವಾಗಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಕ್ಕಂಥದ್ದಾದ್ರೆ, ನನಗೆ ವೇಗ ಸಿಕ್ಕಿಲ್ಲ ಅಂತಕ್ಕಂಥದ್ದಾದ್ರೆ, ಈಗಾಗಲೇ ವೈಯಕ್ತಿಕವಾಗಿ ನಾನು ಕೆಲವೊಂದಷ್ಟು ಡಿಗ್ರಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಹುಡುಗರುಗಳನ್ನ ಇವತ್ತೇನು ನನ್ನ ಜೊತೆಯಲ್ಲಿ ನಾನು ಈ ಪಕ್ಷದ ಕಾರ್ಯಕರ್ತರಾಗಿ ದುಡಿತಕ್ಕಂಥದಕ್ಕೆ ಸಾಕಷ್ಟು ಜನ ನನ್ನ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ. ಅವರನ್ನೇ ಒಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕನಿಷ್ಠ ಪಕ್ಷ 10 ಜನ ಹುಡುಗರನ್ನ ನಾನು ಕೊಡುವ ಮೂಲಕ, ಯಾವ ರೀತಿ ಇವತ್ತು ಸುರೇಶ್ ಬಾಬು ಅವರು ಅವರ ತಾಲೂಕಿನಲ್ಲಿ ಈಗಾಗಲೇ ಹತ್ತತ್ರ 5,000 ಬೂತ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡಿದ್ದಾರೆ. ಫೋನ್ನಲ್ಲಿ ಆ್ಯಪ್ ಇದೆ, ನನಗೆ ಆ್ಯಪ್ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಬಹಳ ಟೆಕ್ನಾಲಜಿ ಮುಂದುವರೆದಿದೆ, ನಾನು ಒಪ್ಕೊಳ್ತೇನೆ. ಆದರೆ ಇಲ್ಲ, ಇವತ್ತು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಹಾಳೆಗೆ ಇರ್ತಕ್ಕಂಥ ಶಕ್ತಿ ಇವತ್ತು ಆ ಟೆಕ್ನಾಲಜಿಗಿಲ್ಲ. ಅದನ್ನ ದಯಮಾಡಿ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಭ್ಯರ್ಥಿಗಳಿಗೆ. ಅಥವಾ ನೀವು ಒಂದೆರಡು ತಿಂಗಳೊಳಗಡೆ ನಮಗೆ ಬೂತ್ ಕಮಿಟಿ ಇರ್ಬೋದು, ಮೆಂಬರ್ಶಿಪ್ ಡ್ರೈವ್ನ ನೀವುಗಳೇ ಮಾಡ್ಕೊಡ್ತೀರಾ ಅಂತಕ್ಕಂಥದ್ದಾದ್ರೆ ನನ್ನ ಹೃದಯದಿಂದ ಸ್ವಾಗತವನ್ನ ಮಾಡ್ತೇನೆ. ಒಂದು ವೇಳೆ ಆಗುದಿಲ್ಲ ಅಂತಕ್ಕಂಥದ್ದಾದ್ರೆ ಏನಾದರೂ ಎಲ್ಲೋ ವೇಗಕ್ಕೆ ಒಂದು ಸ್ವಲ್ಪ ನಮಗೆ ಸ್ಪೀಡ್ ಕಮ್ಮಿ ಆಯಿತು ಅಂತಕ್ಕಂಥದ್ದಾದ್ರೆ ನಾನೇ ಕಳಿಸ್ಕೊಡ್ತೇನೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಹುಡುಗರನ್ನ ಕಳಿಸ್ತೇನೆ. ಯಾವ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ಆಗುತ್ತೆ, ಅದೇ ರೀತಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಡ್ರೈವ್ ಆಗಲೇಬೇಕು ಅಂತಕ್ಕಂಥದ್ದನ್ನ ಪಡೆದೊಟ್ಟು ಇವತ್ತು ನಾನು ಇಲ್ಲಿ ಹೇಳಿರ್ತಕ್ಕಂಥದ್ದನ್ನ. ಯಾಕೆಂದ್ರೆ ದೇವೇಗೌಡರು ಸಾಹೇಬರ ಮನಸ್ಸಲ್ಲಿ ಒಂದು ನೋವಿದೆ. ಮನೆ ನನಗೆ ಮನೆ ಕರೆಸ್ಕೊಂಡು ಹೇಳಲು, ನೋಡಪ್ಪ ನಾನು 1999ರಲ್ಲಿ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಸಂದೇಶ ಕೊಟ್ಟೆ. ಇಲ್ಲಿವರೆಗೂ ಅಂತಂದ್ರೆ 25 ವರ್ಷ ಆಗಿದೆ. ಯಾವುದೇ ಬೂತ್ ಕಮಿಟಿಗಳಾಗಲಿ, ಯಾವುದೇ ಮೆಂಬರ್ಶಿಪ್ ಸದಸ್ಯತ್ವ ಅಭಿಯಾನ ಆಗಲಿ ಸಮರ್ಥವಾಗಿ ಯಶಸ್ವಿಯಾಗಿ ಯಾರು ಕೂಡ ನನಗೆ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ. ಆಯಿತು, ನಿನ್ನ ಹುಮ್ಮಸ್ಸು ನಾನು ಕಮ್ಮಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನೀನೊಬ್ಬ ಯುವಕ ಇದೆಯಾ, ಒಂದು ಹುಮ್ಮಸ್ಸಿನಿಂದ ಹೊರಟಿದ್ಯಾ, ನಿನ್ನ ಕೆಲಸ ಮುಂದುವರಿಸು ಅಂತ ಹೇಳಿದ್ರು. ಹಾಗಂತ ಇದ್ದಾಗೆ ನನ್ನ ಮನಸ್ಸಲ್ಲಿ ಒಂದು ಛಲ ಹುಟ್ಕೊಂಡಿದೆ. ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು 92 ವಯಸ್ಸಿನ ಒಬ್ಬ ವ್ಯಕ್ತಿ, ಆದರೆ ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಪಕ್ಷವನ್ನು ಕಟ್ಟತಕ್ಕಂಥ ಛಲ ಬಿಟ್ಟಿಲ್ಲ. ರಾಜ್ಯದ ರೈತರ ಪರವಾಗಿ ಮಾಡ್ತಕ್ಕಂಥ ಚಿಂತನೆ ಕಿಂಚಿತ್ತು ಕೂಡ ಕಮ್ಮಿ ಆಗಿಲ್ಲ. ಈಗಲೂ ಹೇಳ್ತಾರೆ, ಮೊನ್ನೆನು ಪಕ್ಷದ ಕಚೇರಿಯಲ್ಲಿ ಕಳೆದ 2 ವಾರದಿಂದ ಶನಿವಾರದಿಂದ ಮಾಧ್ಯಮಕ್ಕೆ ಹೇಳಿದ್ರು, ನಾವೆಲ್ಲ ನೋಡ್ತಾ ಇದ್ವಿ, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ, ಪಕ್ಷ ಕಟ್ತೇನೆ ಅಂತಕ್ಕಂಥ ಇವತ್ತಿಗೂ ದೇವೇಗೌಡರು ಸಾಹೇಬರಲ್ಲಿ ಇರ್ತಕ್ಕಂಥ ಆ ಒಂದು ಸ್ಫೂರ್ತಿ ಏನಿದೆ, ಇದೇ ಸ್ಫೂರ್ತಿಯನ್ನು ದಯಮಾಡಿ ಕೈ ತೋರಿಸಿ ಮನವಿ ಮಾಡ್ತೇನೆ. ಇವತ್ತು ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಹೋರಾಟದಿಂದ ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಫಲ ದೊರಕಿದೆ ಅಂತಕ್ಕಂಥದ್ದಾದ್ರೆ ಅದು ನಿಮ್ಮೆಲ್ಲರ ಪ್ರಾಮಾಣಿಕವಾದಂಥ ಶ್ರಮ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂಘಟನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಪಕ್ಷ ನಾವು ಒಂದು ಹೆಜ್ಜೆ ಹಿಂದೆ ಇದ್ದೇವೆ, ಹೌದಾ? ಒಂದು ಹೊಸ ಕ್ರಾಂತಿಕರವಾದಂಥ ಬದಲಾವಣೆ ತಗೊಂಡು ಬರಬೇಕು. ಬೇಡ, ನಾನು ಕೇವಲ ನಿಮ್ಮನ್ನ ಬೂತ್ ಕಮಿಟಿಯ ಸದಸ್ಯರಾಗಿ ನೇಮಕೆ ಮಾಡ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಅಷ್ಟೇ ಅಲ್ಲ, ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ನಿಂತು ಪಕ್ಷದ ಅಭ್ಯರ್ಥಿಯ ಪರವಾಗಿ ನಿಂತು ನೀವು ಕೆಲಸವನ್ನ ಮಾಡ್ತೀರಿ, ಪ್ರತಿಯೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ಕಾರ್ಯಕರ್ತರನ್ನ ಪ್ರಾಮಾಣಿಕವಾಗಿ ಗುರುತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ,
ಅಧಿಕಾರ ಅಂತಕ್ಕಂಥದ್ದು ಮುಂದೆ ಆ ಭಗವಂತನು ತೀರ್ಮಾನ ಮಾಡಿದ್ದಾರೆ. ಏಳುವರೆ ಕೋಟಿ ಕನ್ನಡಿಗರು ಕೂಡ ನಾಳೆ ಚುನಾವಣೆ ನಡೆದರು, ನಾಳೆ ಚುನಾವಣೆ ಘೋಷಣೆ ಆದರು. ಇವತ್ತೇನು ಈ ಕಾಂಗ್ರೆಸ್ಗೆ 136 ಜನ ಶಾಸಕರನ್ನ ಕೊಟ್ಟಿದ್ದಾರೆ, 36 ಜನ ಶಾಸಕರನ್ನು ಕೂಡ ಈ ರಾಜ್ಯದಲ್ಲಿ ಗೆಲ್ಲಿಸ್ಕೊಳ್ತಕ್ಕಂಥ ವಾತಾವರಣ ಇವತ್ತು ಕಾಂಗ್ರೆಸ್ ನೆಲ ಕಚ್ಚತಕ್ಕಂಥದನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಒಂದು ವರ್ಷ 5 ತಿಂಗಳಾಗಿದೆ ಕಾಂಗ್ರೆಸ್ನ ಯಾವ ರೀತಿ ವೈಫಲ್ಯತೆಗಳು, ಭ್ರಷ್ಟಾಚಾರ ಎಲ್ಲವೂ ಕೂಡ ಇವತ್ತು ಮಾಧ್ಯಮದ ಮುಂದೆ ಇಡೀ ರಾಜ್ಯಕ್ಕೆ ಬಯಲಾಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ಅದೇ ಕುಮಾರಣ್ಣ ಅವರು 14 ತಿಂಗಳು 20 ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ದೇವೇಗೌಡರು ಸಾಹೇಬರು ಕೇವಲ 3.5 ವರ್ಷದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಇತಿಹಾಸವನ್ನ ಯಾರು ಕೂಡ ಮರೆಮರೆಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಒಂದಿನ ಒಳಗಡೆ ಸಾಧಿಸುವ ಸಾಕಷ್ಟು ಜನ ಪ್ರಾದೇಶಿಕ ಪಕ್ಷ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ಯಾರಿಗೂ ಕೂಡ ಯಶಸ್ಸು ಸಿಗ್ಲೇ ಇಲ್ಲ. ಆದ್ರೆ ಆ ದೇವೇಗೌಡರು ಸಾಹೇಬರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ, ಅವರ ಒಂದು ಹೋರಾಟಕ್ಕೆ ರಾಜ್ಯದ ಜನತೆ ಯಶಸ್ಸನ್ನ ಕೊಟ್ಟಿದ್ದಾರೆ. ಆದ್ರೆ ಯಶಸ್ಸು ಸಂಪೂರ್ಣವಾಗಿ ಸಿಗ್ಲಿಲ್ಲ ಅಂತಕ್ಕಂಥದ್ದು ಸನ್ಮಾನ್ಯ ನಾಡುಗೌಡರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು. ಯಶಸ್ಸು ನಮಗೆ ಸಂಪೂರ್ಣ ಸಿಗಬೇಕು, ಸಂಪೂರ್ಣ ಬಹುಮತದಲ್ಲಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬರಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಸಂಪೂರ್ಣ ಬಹುಮತವನ್ನ ಕೊಡ್ತಕ್ಕಂಥದಕ್ಕೆ ಈ ವಯಸ್ಸಲ್ಲಿ ನಾವು ನೀವೆಲ್ಲರೂ ಜೊತೆಯಲ್ಲಿ ಸೇರಿ ಅಣ್ಣ ತಮ್ಮಂದಿರ ರೀತಿಯಲ್ಲಿ ದಯಮಾಡಿ ಪಕ್ಷ ಸಂಘಟನೆಗೆ ಇವತ್ತಿಂದ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ, ಸಮಯ 2.5 ಗಂಟೆ ಆಗಿದೆ, ದಯಮಾಡಿ ಯಾರು ಅತ್ಯಂತ ಭಾವಿಸಬಾರದಣ್ಣ. ಇನ್ನು ಸಾಕಷ್ಟು ವಿಷಯಗಳಿದೆ, ನಿಮ್ಮ ಊಟದ ವ್ಯವಸ್ಥೆಗಳು ಕೂಡ ಆಗಿದೆ, ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮ್ಮನೆಯ ಸ್ವಾಗತ ಕೋರಿದ್ದೀರಿ. ಯಾವ ಮಂಡ್ಯರಿಗೂ